ಫಾಲೋ ಮಾಡಿ. ರಾತ್ರಿ 10 ಗಂಟೆಯ ಒಳಗಡೆ ನಿಮ್ಮ ಮನೆಯನ್ನ ದಿನಕ್ಕೆ 6 ರಿಂದ 7 ಬಾರಿ ಸ್ಟೀಮ್ ತಗೋತಾ ಇದ್ದೀರಾ, ಹಾಗಾದ್ರೆ ನೀವು ವೈರಸ್ ಗೆ ಆಹ್ವಾನ ಕೊಟ್ಟಂಗೆ. ಯಾವ ತರ ಅಂತ ಹೇಳ್ತೀವಿ, ಈಗ ಒಂತರ ಭಯಭೀತರಾಗಿ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಓ ಸ್ಟೀಮ್ ತಗೊಂಡ್ರೆ ಒಳ್ಳೇದಂತೆ, ಕೊರೋನಾ ಬರಲ್ವಂತೆ, ಹಾಗಾಗಿ ದಿನಕ್ಕೆ 6 ರಿಂದ 7 ಬಾರಿ ಸ್ಟೀಮ್ ತಗೊಳ್ಳೋದು, ಬೇರೆಯವರಿಗೆ ಅಡ್ವೈಸ್ ಮಾಡೋದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ. ಈ ತರ ಮಾಡಿದ್ರೆ ನೀವು ವೈರಸ್ ಗೆ ನೀವಾಗೆ ಆಹ್ವಾನ ಕೊಟ್ಟಂಗೆ. ಅತಿಯಾದ ಸ್ಟೀಮ್ ಆರೋಗ್ಯಕ್ಕೆ ಒಳ್ಳೇದಲ್ಲ, ಇದರಿಂದ ಬ್ಲ್ಯಾಕ್ ಫಂಗಸ್ ಬರುತ್ತಂತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಜ್ಞ ವೈದ್ಯರು. ಮಿತಿ ಮೀರಿದ ಸ್ಟೀಮ್ ನಿಂದ ಹಾನಿಯಾಗುತ್ತೆ, ಡ್ಯಾಮೇಜ್ ಆಗಿಬಿಡುತ್ತೆ. ಎಲ್ಲಿ ಈ ಮೂಗಿನ ಜೀವ ನಿರೋಧಕ ಶಕ್ತಿ ಏನಿದೆ ಅದು ಕಡಿಮೆ ಆಗ್ತಾ ಹೋಗುತ್ತೆ, ಕುಸಿತ ಆಗುತ್ತೆ. ಅವಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ಈ ಅವಕಾಶಕ್ಕೋಸ್ಕರ ಕಾಯ್ತಾ ಇರುತ್ತಲ್ಲ ಬ್ಲ್ಯಾಕ್ ಫಂಗಸ್, ಅದು ನಿಮ್ಮನ್ನ ಅಟ್ಯಾಕ್ ಮಾಡಿಬಿಡುತ್ತೆ. ಮೂಗಿನ ಜೀವ ನಿರೋಧಕ ಶಕ್ತಿ ಕುಸಿತದ ಅಪಾಯ ಇದೆ, ಹಾಗಾಗಿ ಬೇಗ ಬ್ಯಾಕ್ಟೀರಿಯಾಗಳು ನಿಮ್ಮ ದೇಹ ಸೇರ್ಕೊಳ್ತಾವೆ. ಜಾಸ್ತಿ ಸ್ಟೀಮ್ ಕೂಡ ಒಳ್ಳೇದಲ್ಲ ಅಂತ ಈಗ ತಜ್ಞರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅತಿಯಾದ ಸ್ಟೀಮ್ ಮೂಗು ಕಣ್ಣಿಗೆ ಹಾನಿ ಮಾಡುತ್ತೆ, ಇದರಿಂದ ದೇಹ ದುರ್ಬಲ ಆಗುತ್ತೆ. ಅತಿಯಾದ ಸ್ಟೀಮ್ ಒಳ್ಳೇದಲ್ಲ ಅಂತ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಜ್ಞರು. ಈಗ ಕೊರೋನಾ ಭಯಕ್ಕೆ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ, ಸ್ಟೀಮರ್ ಮೊರೆ ಹೋಗ್ತಾ ಇದ್ದಾರೆ, 6 ರಿಂದ 7 ಬಾರಿ ಸ್ಟೀಮ್ ತಗೊಳ್ತಾ ಇದ್ದಾರೆ. ಈ ತರ ಅತಿಯಾದ ಸ್ಟೀಮ್ ತಗೊಳ್ಳೋದು ಒಳ್ಳೇದಲ್ಲ. ಪರಿಣಾಮ ಯಾವ ತರ ಆಗುತ್ತೆ ಅಂದ್ರೆ, ಈ ಮೂಗಿನ ಭಾಗದಲ್ಲಿ ಏನಾಗುತ್ತೆ, ಇಮ್ಯುನಿಟಿ ಪವರ್ ಕಡಿಮೆ ಆಗ್ಬಿಡುತ್ತೆ, ಜೀವ ನಿರೋಧಕ ಶಕ್ತಿ ಏನಿರುತ್ತೆ ಅದು ಕಡಿಮೆ ಆಗ್ಬಿಡುತ್ತೆ. ಸೊ ಇದರಿಂದ ವೈರಸ್ ನೇರವಾಗಿ ಶ್ವಾಸಕೋಶಕ್ಕೆ ಎಂಟ್ರಿ ಕೊಟ್ಬಿಡುತ್ತೆ, ಇನ್ನು ಬ್ಲ್ಯಾಕ್ ಫಂಗಸ್ ಕಾಟ ಕೂಡ ಇದರಿಂದ ಜಾಸ್ತಿ ಆಗುತ್ತೆ ಅಂತ ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಸ್ಟೀಮ್ ಕೂಡ ಒಳ್ಳೇದಲ್ಲ, ಈಗ ಅವಕಾಶಕ್ಕೋಸ್ಕರ ಕಾಯ್ತಾ ಇರ್ತಾವಲ್ಲ ಈ ಬ್ಯಾಕ್ಟೀರಿಯಾ ವೈರಸ್ ಫಂಗಸ್, ಇದು ನೇರವಾಗಿ ಮೂಗಿನ ಮುಖಾಂತರ ಎಂಟ್ರಿ ಆಗೋದಕ್ಕೆ ಈ ಸ್ಟೀಮ್, ಅತಿಯಾದ ಸ್ಟೀಮ್ ಸೇವನೆ ಕೂಡ ಕಾರಣ ಆಗ್ಬೋದು. ರಾಜ್ಯದಲ್ಲಿ ದಿನೇ ದಿನೇ ಸೋಂಕು ಇಳಿಮುಖವಾಗ್ತಾ ಇದ್ದು, ನಿನ್ನೆ ರಾಜ್ಯದಲ್ಲಿ 22,823 ಪ್ರಕರಣಗಳು ಪತ್ತೆಯಾಗಿವೆ. ಸೋಂಕು ಇಳಿಕೆ ಆದರೂ ಸರ್ಕಾರಕ್ಕೆ ಟೆನ್ಷನ್ ಮಾತ್ರ ಜಾಸ್ತಿನೇ ಇದೆ. ನಗರ ಪ್ರದೇಶದಲ್ಲಿ ಕೊರೋನಾ ಹತೋಟಿಗೆ ಬರ್ತಾ ಇದ್ರು, ಗ್ರಾಮೀಣ ಭಾಗದಲ್ಲಿ ಸೋಂಕು ಕಡಿಮೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕೆ ಇವತ್ತು ಸಿಎಂ ಮಹತ್ವದ ಸಭೆ ನಡೆಸಲಿದ್ದಾರೆ. ಸೋಂಕು ಹೆಚ್ಚಿರುವಂತಹ ಜಿಲ್ಲೆಗಳ ಮಾಹಿತಿ ಸಂಗ್ರಹಿಸಲು ಬೆಳಗ್ಗೆ 10:00 ಸಿಎಂ ವಿಡಿಯೋ ಸಂವಾದ ಮೂಲಕ ಜಿಲ್ಲೆಗಳ ಜನಪ್ರತಿನಿಧಿಗಳ ಜೊತೆಗೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಮೈಸೂರು, ಹಾಸನ, ಬೆಳಗಾವಿ, ಕಲಬುರಗಿ, ವಿಜಯಪುರ ಜಿಲ್ಲೆಗಳ ಶಾಸಕರು, ಪರಿಷತ್ ಸದಸ್ಯರು, ಸಂಸದರು ಪಾಲ್ಗೊಳ್ಳುತ್ತಾರೆ. ಈಗ ಲಾಕ್ಡೌನ್ ಮುಂದುವರಿಸಬೇಕಾ ಬೇಡ್ವಾ, ಸೋಂಕು ಹೆಚ್ಚಿರುವಂತಹ ತಾಲೂಕುಗಳಿಗೆ ಲಾಕ್ ಬೇಕಾ, ಆರೋಗ್ಯ ಮೂಲ ಸೌಕರ್ಯಗಳ ಕೊರತೆ ಇದೆಯಾ, ಹೀಗೆ ಹಲವು ವಿಚಾರಗಳನ್ನ ಸಿಎಂ ಚರ್ಚೆ ಮಾಡ್ತಾರೆ. ಕೊಪ್ಪಳ ತಾಲೂಕಿನ ಹುಲಿಗಿ ಗ್ರಾಮದಲ್ಲಿ ಆರೋಗ್ಯ ಕವಚ 108 ಆಂಬ್ಯುಲೆನ್ಸ್ ಅಲ್ಲಿ ಅವಳಿ ಹೆಣ್ಣು ಮಗು ಜನಿಸಿದೆ. ಹೆರಿಗೆ ನೋವಿನಿಂದ ಬಳಲ್ತಾ ಇದ್ದ ಮಹಿಳೆ ಹಿಟ್ನಾಳ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗುವಾಗ 108 ವಾಹನದಲ್ಲೇ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಆಸ್ಪತ್ರೆಗೆ ಹೋಗುವಂತ ಮಾರ್ಗ ಮಧ್ಯದಲ್ಲಿ ಈ ಮಕ್ಕಳು ಜನಿಸಿವೆ. ಹೆರಿಗೆ ನೋವು ಹೆಚ್ಚಾಗಿ ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ಶುಶ್ರೂಷಕ ಬಸವರಾಜ್ ಅವರು ಮಾರ್ಗ ಮಧ್ಯದಲ್ಲಿ ಆಂಬ್ಯುಲೆನ್ಸ್ ಅಲ್ಲೇ ಮಹಿಳೆಗೆ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಿದ್ದಾರೆ. ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. 108 ವಾಹನದ ಸಿಬ್ಬಂದಿಗೆ ಕುಟುಂಬಸ್ಥರು ಅಭಿನಂದನೆ ಸಲ್ಲಿಸಿದ್ದಾರೆ. ರಾಜ್ಯದಲ್ಲಿ ಲಾಕ್ಡೌನ್ ಜಾರಿಯಾಗಿ ಇವತ್ತಿಗೆ 20ನೇ ದಿನ. ಶಿವಾಜಿನಗರದಲ್ಲಿ ಜನಜೀವನ ಎಂದಿನಂತೆ ಇದ್ದು ತರಕಾರಿ ಖರೀದಿಯಲ್ಲಿ ಜನ ಬ್ಯುಸಿ ಆಗಿಬಿಟ್ಟಿದ್ರು. ಸಾಮಾಜಿಕ ಅಂತರ ಮಾಸ್ಕ್ ಮರೆತಂತ ಜನರು ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಬ್ಯುಸಿ ಆಗಿದ್ದಾರೆ. ರಸಲ್ ಮಾರ್ಕೆಟ್ ರಸ್ತೆ ಹೊರತುಪಡಿಸಿ ಬಹುತೇಕ ರಸ್ತೆಗಳು ಬಂದ್ ಆಗಿದ್ದು ವಾಹನ ಸಂಚಾರ ಹೆಚ್ಚಾಗಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.